ಇದು ನೋಡಿ ಕರ್ಜಿಕಾಯಿ ಮಾಡಿದ್ದೀನಿ, ತುಂಬ ಕ್ರಿಸ್ಪಿಯಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಈ ಥರ ಕೆಂಪಗೇನೆ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ವೈಟ್ ಇದ್ರೂ ಮೆತ್ ಮೆತ್ತಗಾಗ್ಬಿಡುತ್ತೆ, ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಇದರಲ್ಲಿರೋ ಹೂರ್ಣನೂ ಫ್ರೈ ಆಗಿರುತ್ತಲ್ಲ, ತುಂಬ ರುಚಿಯಾಗಿರುತ್ತೆ. ಚಿರೋಟಿರೋ ಒಂದು ಬೌಲು, ಮೈದಾ ಹಿಟ್ಟು ಒಂದು ಬೌಲು, ಎರಡೂ ಜಡಿ ಹಿಡ್ಕೊಂಡು ತಗೊಳ್ಳಿ ನೋಡಿ. ಎರಡೂ ಜಡಿ ಹಿಡಿತಾ ಇದ್ದೀನಿ, ವೈಟ್ ವೈಟಿಗಿರುತ್ತೆ, ಆವಾಗ ಬಿಸಿಲು ನಮ್ಗೆ ಗೊತ್ತಾಗುತ್ತೆ ಕ್ರಿಸ್ಪಿ ಇದೆ ಅಂತ. ಆಮೇಲೆ ಇಟ್ಟ ಮೇಲೆ ಒಂದು 5 ನಿಮಿಷಕ್ಕೇ ಮೆತ್ತಗಾಗ್ಬಿಡುತ್ತೆ, ಫುಲ್ ತೆಳ್ಳಗೆ ಉಜ್ಕೋಬೇಕು ಈ ಪೂರಿಗಳನ್ನೂ. ಆಮೇಲೆ ಫ್ರೈ ಮಾಡಬೇಕು. ಮೊನ್ನೆ ಹಾಲೊಳಗೆ ಉಜ್ಜಿದೆ ನೋಡಿ, ತೋರಿಸಿದ್ನಲ್ಲ, ಆ ಥರ ಮಾಡ್ಕೋಬೇಕು. ನೀವೇನಾದ್ರು ಸ್ವಲ್ಪ ದಪ್ಪಕ್ಕೆ ಉಜ್ಕೊಂಡ್ರೂ ಅದು ಕರ್ಗಡವಾಗ್ಬಿಡುತ್ತೆ, ಆವಾಗ ಅವಾಗೇ ತಿಂದುಬಿಡ್ಬೇಕು, ಮಾರನೇ ದಿವಸಕ್ಕಿರಲ್ಲ. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕು ಜಡಿ ಹಿಡ್ಕೊಂಡು. ಬಿಸಿ ಎಣ್ಣೆ ನೋಡಿ, ಒಂದು 2-3 ಸ್ಪೂನಷ್ಟು ಕಾಯಿಸಿ ಹಾಕ್ಕೋಬೇಕು. ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಒಂದು 2 ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ಎಲ್ಲಕ್ಕೂ ಸವರ್ಕೊಳ್ಳುತ್ತೆ. ನಾವು ಹಿಂಗೆ ಇಡಿ ಹಿಡಿದ್ರೆ ಈ ಥರ ಉಂಡೆ ಕಟ್ಕೋಬೇಕು, ಆವಾಗ ಕರೆಕ್ಟಾಗಿದೆ ಅಂತ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೋಬೇಕು, ಇಲ್ಲಾಂದರೆ ಕ್ರಿಸ್ಪಿ ಬರಲ್ಲ. ಇದು ಸ್ವಲ್ಪ 2 ಬೌಲ್ ಅಲ್ವಾ ಇದು, ರವೆನೂ ಮೈದಾ, 1/2 ಬೌಲ್ ಇಡ್ಸುತ್ತೆ ಅಷ್ಟೇ ನೀರು. ಹಾಕ್ಬಿಟ್ಟು ಆ ರೀತಿ ಪೂರಿ ಅದಕ್ಕೆ ಕಲಸ್ಕೋಬೇಕು. ಇದಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ರವೆ ಎಲ್ಲ ಹೀರ್ಕೊಳ್ಳುತ್ತೆ ನೀರನ್ನ. ಇದು ನೋಡಿ ಒಣಕೊಬ್ಬರಿ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೀವೇನಾದ್ರು ತುರಿದಾಕೋದಿದ್ರೂ ಹಾಕ್ಕೊಳ್ಳಿ, ತುರಿಯೋದು ಕಷ್ಟ. ಈ ಥರ ಹಾಕ್ಕೊಂಬಿಟ್ರೆ ಈಸಿ. ಒಂದು ಇಡಿಯಷ್ಟು ಕಡಲೆಪಪ್ಪು, 2 ಸ್ಪೂನಷ್ಟು ಗಸಗಸೆ, 2 ಸ್ಪೂನಷ್ಟು ಎಳ್ಳು, 2 ಏಲಕ್ಕಿ ಇಷ್ಟು ಹಾಕ್ಬಿಟ್ಟು ನೋಡಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇವಾಗ ಕೊಬ್ಬರಿ ಈ ಥರ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಅದರೊಳಗೇ ಹಾಕ್ಬಿಟ್ಟು ತರ್ತರಿಯಾಗಿ ಮಾಡ್ಕೋಬೇಕು. ಫುಲ್ ಪುಡಿ ಆಗಬಾರ್ದು, ಫುಲ್ ಪುಡಿ ಪುಡಿ ಆಗಿಬಿಟ್ರೆ ತಿಂದಾಗ ಒಂದು ನೆತ್ತೆ ಹತ್ತುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ. ಇದೆಲ್ಲ ಸೇರಿ ಒಂದು ಬೌಲಷ್ಟಾಗಿದೆ. ಅದೇ ಬೌಲಲ್ಲಿ ಒಂದು ಬೌಲು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನೆಲ್ಲ ಇನ್ನೊಂದು ಸರಿ ನಾದ್ಕೊಂಡು ಒಂದೇ ಸೈಜು ಪೀಸ್ ಪೀಸ್ ಮಾಡ್ಕೋಬೇಕು. ಒಂದೇ ಸೈಜ್ ಮಾಡಿಕೊಂಡ್ರೆ ಕರ್ಜಿಕಾಯಿ ಒಂದೇ ಸೈಜ್ ಬರುತ್ತೆ ನೋಡಿ. ಇದೆಲ್ಲ ಈ ಥರ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಉಜ್ಜಿ ಫ್ರೈ ಮಾಡ್ಕೋಬೋದು. ಒಂದು 4 ಉಜ್ಜಿಬಿಟ್ಟು ಫ್ರೈ ಮಾಡ್ಕೊಂಬಿಡಿ. ಅದೇನಾದ್ರು ಆರೋದ್ರೆ ಮತ್ತೆ ಬಿಟ್ಕೊಂಬಿಡುತ್ತೆ, ಎಣ್ಣೆ ಎಲ್ಲ ಹೂರ್ಣ ಬಿದ್ದುಬಿಟ್ಟು ಮತ್ತೆ ಮಾಡೋದೇ ಬೇಡ ಅನಿಸುತ್ತೆ. ಆ ಹೂರ್ಣ ಎಲ್ಲ ಮತ್ತೆ ಬಂದು ಬೇರೆ ಕರ್ಜಿಕಾಯಿ ಹಾಕಿದಾಗ ಮೆತ್ಕೊಳ್ಳುತ್ತೆ, ನೋಡೋಕ್ಕೂ ಚೆನ್ನಾಗಿರಲ್ಲ ನೋಡಿ. ಅಷ್ಟು ತೆಳುವಾಗಿ ಮಾಡ್ಕೋಬೇಕು. ಮೊನ್ನೆ ತೋರಿಸಿದ್ದೀನಲ್ವ ಆಲೊಬ್ಬಟ್ಟಿಗೆ, ಸೇಮ್ ಅದೇ ಅಷ್ಟು ತೆಳುವಾಗಿ ಮಾಡಿಕೊಂಡು ಎಷ್ಟು ಹೂರ್ಣ ಇಡಿಸುತ್ತೋ ಜಾಸ್ತಿ ಇಡಿಸುತ್ತೆ ಇಡಿ. ಇವಾಗ ನಾನು ಇಟ್ಟಿದ್ದು ಸ್ವಲ್ಪ ಕಮ್ಮಿನೇ ಆಯಿತು. ಈ ಥರ ಚೆನ್ನಾಗಿ ಬೆಳ್ಳಲ್ಲಿ ಪ್ರೆಸ್ ಮಾಡಿಬಿಟ್ಟು ಒಂದು ಸ್ಪೋಕ್ ಇದ್ದರೆ ಎತ್ಕೊಂಡು ಈ ಥರ ಮಾರ್ಕ್ ಮಾಡಿ ಇನ್ನೊಂದು ಕರ್ಜಿಕಾಯಿಗೆ ಈ ಥರ ಮುರುಗುಗಳಿಡೋ ತೋರಿಸ್ತೀನಿ ರೀ. ಅದೂ ಈಸಿನೇ. ಆ ಥರ ಇಟ್ಕೊಂಡ್ರೆ ಇನ್ನೂ ಬಿಟ್ಕೊಳ್ಳೋದೇ ಇಲ್ಲ ನೋಡಿ. ಈ ಥರ ಫುಲ್ ತೆಳ್ಳಗೆ ಉಜ್ಕೋಬೇಕು ನೋಡಿ. ಅದು ಬೆಲ್ಲದ್ದು ಪೀಸು ಇರಲಿ ಅಂತ ಹಂಗೆ ಇಟ್ಟೆ, ಬೆಲ್ಲ ಹಾಕಿದ್ವಲ್ಲ ಇದಕ್ಕೆ ಹಿಂದಿಂದು ಹೂರ್ಣ ಅದು ಮೆತ್ಕೊಂಡು ಇದಕ್ಕೆ ಮೆತ್ಕೊಂತು ನೋಡಿ. ಈ ಥರ ಸುತ್ಕೋಬೇಕು, ಈ ಥರ ಇದನ್ನು ಮುರುಸುತ್ತೋದು ಅಂತಾರೆ. ಒಂದಾದ್ಮೇಲೆ ಒಂದು ಹಿಂಗೆ ಸುತ್ಕೊಂಬಂದ್ರೆ ಈಸಿಯಾಗಿ ಆಗುತ್ತೆ, ಎಲ್ಲರೂ ಮಾಡ್ಬೋದು ಇದು ನೋಡಿ. ಈ ಥರ ಮಾಡಿಕೊಂಡು ಈ ಹೂರ್ಣಕ್ಕೆ ಇಷ್ಟು ಇಡಿಸೋ ಅಷ್ಟೊತ್ತಿಗೆ ಜಾಸ್ತಿ ಅನಿಸುತ್ತೆ ನಮಗೆ. ಒಂದು ಸ್ವಲ್ಪ ನೀರು ಚಿಮ್ಕರಿಸ್ಕೊಳ್ಳಿ ಆ ಹೂರ್ಣಕ್ಕೆ, ಸ್ವಲ್ಪ ಹತ್ತಿರಕ್ಕೆ ಬರುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಎಣ್ಣೆಗೆ ಹಾಕಿದ ಮೇಲೆ ಇದು ಸ್ವಲ್ಪ ದೊಡ್ಡದು ಉಬ್ಕೊಳ್ಳುತ್ತಲ್ವಾ, ಆವಾಗ ಒಳಗಡೆ ಹೂರ್ಣನೇ ಕಮ್ಮಿ ಇದೆಯೇನೋ ಅನಿಸುತ್ತೆ. ಅದಕ್ಕೋಸ್ಕರ ನೀವು ಇನ್ನೂ ಸ್ವಲ್ಪ ಸ್ವಲ್ಪ ನೀರು ಹಿಂಗೆ ಚಿಮ್ಕಿಸ್ಕೊಂಡ್ಬಿಟ್ಟು ಹೂರ್ಣಕ್ಕೆ ಇದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇಡಿಸುತ್ತೆ, ರುಚಿನೂ ಚೆನ್ನಾಗಿರುತ್ತೆ, ಇದು ತುಂಬ ಇರುತ್ತೆ. ಆವಾಗ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡ್ಬಿಟ್ಟು ಈ ಥರ 4 ಎಷ್ಟು ಇಡಿಸಿದ್ರೆ ಅಷ್ಟೆಷ್ಟು, ನಂದೇ ಒಂದು ಕೂಡ ಬಿಟ್ಕೊಳ್ಳಿಲ್ಲ, ಈಸಿ ಆಗಾಯಿತು. ಈ ಥರ ತಿರುಗ್ತಾ ಇರಬೇಕು ಈ ಕಡೆ ಆ ಕಡೆ, ಒಂದೇ ಕಡೆ ಬಿಟ್ಬಿಡ್ಬಾರ್ದು ನೋಡಿ. ಈ ಥರ ತಿರುಗ್ತಾ ಇರಿ ಸ್ವಲ್ಪ ನೋಡಿ. ಇವಾಗ ಆದಂಗೆ ಅನಿಸ್ತು ನನಗೆ, ತೆಗೆದೆ ಮತ್ತು ಹಿಂಗೆ ಕಟ್ ಮಾಡಿದರೆ ಮೆತ್ತಗೆ ಇತ್ತು ಒಳಗಡೆ, ಮೇಲೆ ಮಾತ್ರ ಕ್ರಿಸ್ಪಿ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದ್ರ ಜೊತೆಗೆ ಇನ್ನೊಂದು ಸರ್ತಿ ಅದನ್ನ ಹಾಕಿದೆ. ಒಂದು ಸ್ವಲ್ಪ ಕೆಂಪಗೆ ನೋಡಿ, ಸ್ವಲ್ಪ ಕೆಂಪಗಾಯಿತು ಕೊನೆಗಳು, ಆದರೂ ತಿನ್ನೋಕೆ ಚೆನ್ನಾಗಿತ್ತು ಬಿಡಿ. ನಾನು ಫಸ್ಟ್ ಒಂದು 2 ಹೂರ್ಣ ಕಮ್ಮಿ ಆಯಿತು ಮತ್ತು ಇಟ್ಟೆ. ಆ ಹೂರ್ಣ ನೋಡಿ ಎಣ್ಣೆಲಿ ಕರೆದಿರ್ತೀವಲ್ವ, ಆ ಟೇಸ್ಟು ಸಖತ್ತಾಗಿರುತ್ತೆ. ಮಾಡ್ಕೊಂಡು ನೋಡಿ ಈ ಥರ ಈಸಿಯಾಗಿ ಎಲ್ಲರೂ ಹಬ್ಬಕ್ಕೆ.